ನಿರಂತರ ಕಾರ್ಯಾಚರಣೆ ಮೂಲಕ ಜಿಲ್ಲೆಯಲ್ಲಿ ಭೂಗತ ಪಾತಕಿಗಳ ಚಟುವಟಿಕೆಯನ್ನ ಮಟ್ಟಹಾಕಲಾಗಿತ್ತು ಕಳೆದ ಕೆಲ ವರ್ಷದಿಂದ ಸೈಲೆಂಟ್ ಆಗಿದ್ದ ಪಾತಕಿಗಳು ಮತ್ತೆ ನಿಧಾನವಾಗಿ ತಮ್ಮ ಕಾರ್ಯ ನಡೆಸಲು ಮುಂದಾಗಿದ್ದಾರೆ ಆದರೆ ಪಾತಕಿಗಳ ಸುಳಿವು ಪಡೆದ ಮಂಗಳೂರು ಪೊಲೀಸರು ಇಬ್ಬರು ಪಾತಕಿಗಳನ್ನು ಹಿಡಿದು ಕಂಬಿ ಹಿಂದೆ ಕಳುಹಿಸಿದ್ದಾರೆ ಭೂಗತ ಪಾತಕಿ ಕಲಿಯೋಗೀಶನ ಸಹಚರರಾಗಿರುವ ಇಬ್ಬರು ನಗರದಲ್ಲಿ ಪಾತಕ ಕೃತ್ಯ ನಡೆಸಲು ಸಿದ್ಧತೆ ನಡೆಸಿದರು ಈ ವಿಚಾರದ ಬಗ್ಗೆ ಮಾಹಿತಿ ಪಡೆದ ಪೊಲೀಸರು ದಾಳಿ ನಡೆಸಿದಾಗ ಆರೋಪಿಗಳ ಬಳಿ ಪಿಸ್ತೂಲ್ ಹಾಗೂ ರಿವಾಲ್ವರ್ ಮತ್ತು ಸಜೀವ ಗುಂಡುಗಳು ಪತ್ತೆಯಾಗಿತ್ತು ಜೊತೆಗೆ ಮಾದಕ ವಸ್ತುಗಳನ್ನು ಇಟ್ಟುಕೊಂಡಿದ್ದ ಆರೋಪಿಗಳು ಅಪರಾಧಕ್ಕೆ ಕೈ ಹಾಕಿದ್ದರು ಸಿಸಿಬಿ ಪೊಲೀಸರು ಪಳ್ಳೀರ್ ಬಳಿ ಇಬ್ಬರು ಆರೋಪಿಗಳನ್ನು ಅವಶ್ಯಕ ಪಡೆದು ವಿಚಾರಿಸಿದಾಗ ಎಲ್ಲವೂ ಬಯಲಾಗಿದ್ದು ಇವರು ಪಾತಕಿ ಕಲಿಯೋಗಿಶನ ಸಹಚರರು ಎಂದು ಬಾಯ್ ಬಿಟ್ಟಿದ್ದಾರೆ ಆರೋಪಿಗಳನ್ನು ಕೇರಳದ ಪೈವಳಿಕೆ ನಿವಾಸಿ ಮೊಹಮ್ಮದ್ ಹನೀಫ್ ಹಾಗೂ ಮುಡಿಪು ಚರ್ಚ್ ಬಳಿಯ ಮೊಹಮ್ಮದ್ ರಫೀಕ್ ಎಂದು ಗುರುತಿಸಲಾಗಿದೆ ಆರೋಪಿಗಳ ಪೈಕಿ ಮೊಹಮ್ಮದ್ ಹನೀಫ್ ಯಾನೆ ಅಲಿ ಮುನ್ನಾ ಎಂಬಾತ್ನ ಈ ಹಿಂದೆ ಮಂಗಳೂರು ನಗರದ ಸಂಜೀವ ಶೆಟ್ಟಿ ಬಟ್ಟೆ ಅಂಗಡಿಯಲ್ಲಿ ಶೂಟೌಟ್ ನಡೆಸಿದ ಪ್ರಕರಣ ಪುತ್ತೂರು ರಾಜಧಾನಿ ಜ್ಯುವೆಲ್ಲರಿ ಶೂಟೌಟ್ ಪ್ರಕರಣ ಕೇರಳದ ಕಾಸರಗೋಡು ಜಿಲ್ಲೆಯ ಬೇವಿಂಜಿಯ ಪಿಡಬ್ಲ್ಯೂ ಡಿ ಕಾಂಟ್ರಾಕ್ಟರ್ ಮನೆಗೆ ಶೂಟ್ಔಟ್ ನಡೆಸಿದ ಪ್ರಕರಣದ ಸಹಿತ ಒಟ್ಟು ಹದಿನಾಲ್ಕು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ ಈತನ ವಿರುದ್ಧ ಮಂಗಳೂರು ಉತ್ತರ ಬರ್ಕೆ ಉಳ್ಳಾಲ ಮಿತ್ತೂರ್ ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ವಾರಂಟ್ ಜಾರಿಯಾಗಿದೆ ಮತ್ತೊಬ್ಬ ಆರೋಪಿ ರಫೀಕ್ ಕೂಡ ಹಲವಾರು ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿಯಾದ ಆರೋಪಿಯಾಗಿದ್ದಾನೆ ಜೇಲ್ ರೇಡಲ್ಲಿ ತದನಂತರ ನಾವು ಅನ್ನೋ ಅಲ್ಲಿ ಡ್ರಗ್ ಟೆಸ್ಟ್ ಮಾಡಿದ್ದೀವಿ ಸೊ ಸುಮಾರು ನಮ್ಮ ಹತ್ರ ಆ್ಯಕ್ಚುಲಿ ಅಲ್ಲಿ ಇನ್ಮೇಟ್ಸ್ ಅರೌಂಡ್ ತ್ರೀ ಏಯ್ಟಿ ನೈನ್ ಇದ್ದಾರೆ ಬಟ್ ನಮ್ಮ ಹತ್ರ ಆವಾಗ ಡ್ರಗ್ ಕಿಟ್ಸ್ ನೂರ ಹತ್ತು ಇತ್ತು ಸೊ ನೂರ ಹತ್ತು ಜನರ ಮೇಲೆ ಡ್ರಗ್ ಟೆಸ್ಟ್ ಮಾಡಿದ್ದೀವಿ ನಲ್ವತ್ತು ಜನ ಪಾಸಿಟಿವ್ ಬಂದಿದ್ರು ಕೇಸ್ ಇದರ ಬಗ್ಗೆ ಬರ್ಕೆ ಸ್ಟೇಷನ್ನಲ್ಲಿ ದಾಖಲಾಗಿದೆ ಮತ್ತು ಅನ್ನ ಮುಂದಿನ ತನಿಖೆ ನಾವು ಮಾಡ್ತಾಯಿದ್ದೀವಿ ಯಾರ್ಯಾರ್ದು ಪಾತ್ರ ಇರ್ಬೋದು ಹೇಗೆ ಇಷ್ಟೊಂದು ನಂಬರ್ ಅದು ಮೊಬೈಲ್ ಟ್ವೆಂಟಿ ಫೈವ್ ಮೊಬೈಲ್ಸ್ ಒಲ್ಗಡೆ ಹೇಗೆ ರೀಚ್ ಆಯಿತು ಮತ್ತು ಜೊತೆಗೆ ಈಗ ನೋಡಿದರೆ ನಲ್ವತ್ತು ಜನ ಡ್ರಗ್ ಕನ್ಸ್ಯೂಮರ್ಸ್ ಇದ್ದಾರೆ ಸೊ ಅವ್ರಿಗೆ ಅನ್ನ ಹೇಗೆ ಡ್ರಗ್ ತಲುಪಿತ್ತು ಅದ್ರ ಬಗ್ಗೆ ನಾವು ಅನ್ನ ತನಿಖೆ ಮಾಡ್ತಾ ಇದೀವಿ ಕಿಟ್ದು ಶಾರ್ಟೇಜ್ ಇತ್ತು ಆ್ಯಕ್ಚುಲಿ ಸೊ ಫರ್ದರ್ ಕಿಟ್ ಅರೇಂಜ್ ಮಾಡಿ ನಾವು ಮಾಡ್ತೀವಿ ಟೆಸ್ಟ್ ಔಟ್ ಆಫ್ ಹಂಡ್ರೆಡ್ ಟೆನ್ ಫಾರ್ಟಿ ಪೀಪಲ್ ಆರ್ ಫಸ್ಟ್ ಮೊಹಮ್ಮದ್ ಹನೀಫ್ ಆ್ಯಂಡ್ ಮೊಹಮ್ಮದ್ ರಫೀಕ್ ಒಬ್ಬ ನಾ ಕಾಸರ್ಗೋಡ್ ಇನ್ನೊಬ್ಬ ಬಂಟ್ವಾಲ್ ತಾಲೂಕು ಮುಡಿಪು ಬಟ್ ಈಗ ಸದ್ಯಕ್ಕೆ ನಾ ಬೆಂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು